ಇದೇ 2017 ಕ್ವಶನ್ ಪೇಪರ್ ಅಲ್ಲಿ ನಮ್ದೊಂದು 12 ಮಾರ್ಕ್ಸ್ ಕ್ವಶನ್ ಇದೆ. ಮುರುಡೇಶ್ವರ್ ಟೈಲ್ಸ್ ಲಿಮಿಟೆಡ್ ಇಶ್ಯೂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 10 ಪರ್ ಶೇರ್ 2 ರುಪೀಸ್ ಪರ್ ಶೇರ್. ಅಂದ್ರೆ ಇಲ್ಲಿ 10 ರುಪೀಸ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್, ಕರೆಕ್ಟ್ ಆ ಪಾರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪಾರ್ ವ್ಯಾಲ್ಯೂ. ಈ 10 ರುಪೀಸ್ ಜೊತೆನಲ್ಲಿ 2 ರುಪೀಸ್ ಏನಂತ ಇದು ಪ್ರೀಮಿಯಂ ಅಂತೆ. ಹಾಗಾದ್ರೆ ಒಟ್ಟು ಎಷ್ಟಾಯ್ತು? 12 ರುಪೀಸ್ ಆಯ್ತು. ಈ 12 ರುಪೀಸ್ ನ ನಾವು ಯಾವ್ಯಾವ ರೀತಿ ಕರೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ 2 ರುಪೀಸ್ ಅಪ್ಲಿಕೇಶನ್ ಅಲ್ಲಿ, 6 ರುಪೀಸ್ ಅಲಾಟ್ಮೆಂಟ್ ಅಲ್ಲಿ, 4 ರುಪೀಸ್ ಫೈನಲ್. ಇವೆಲ್ಲ ಟೋಟಲ್ ಮಾಡಿದ್ರೆ 10 ಬರ್ತಾ ಇದೆಯಾ? ಇಲ್ಲ. ಎಷ್ಟು ಬರ್ತಾ ಇದೆ? 12 ಬರ್ತಾ ಇದೆ. ಅಂದ್ರೆ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಪ್ರೀಮಿಯಂ ಎಲ್ಲಿರುತ್ತೆ? ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಇರುತ್ತೆ. ಆಲ್ ದ ಶೇರ್ಸ್ ವಾಸ್ ಸಬ್ಸ್ಕ್ರೈಬ್ಡ್ ಅಂಡ್ ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಆನ್ 5,000 ಶೇರ್ಸ್. ಡೈರೆಕ್ಟರ್ಸ್ ಪರ್ಫಿಟೆಡ್ ದಿ ಶೇರ್ಸ್ ಅಂಡ್ ರೀಇಶ್ಯೂಡ್ ದಮ್ ಆಸ್ ಫುಲ್ಲಿ ಪೇಯ್ಡ್ ಅಪ್ ಅಟ್ 7 ಪರ್ ಶೇರ್. ಪಾಸ್ಟ್ ಜರ್ನಲ್ ಎಂಟ್ರೀಸ್ ರಿಗಾರ್ಡಿಂಗ್ ಇಶ್ಯೂ ಫಾರ್ ಫ್ಯೂಚರ್ ಅಂಡ್ ರೀಇಶ್ಯೂ ಆಫ್ ಪರ್ಫಿಟೆಡ್ ಶೇರ್ಸ್ ಅಂತ ಹೇಳಿದ್ದಾರೆ. ಅವ್ರು ಹೇಳಿದೆ ಅಂದ್ರೆ ನಾವು ಅದೇ ಅಷ್ಟು ಜರ್ನಲ್ ಎಂಟ್ರೀಸ್ ಮಾಡ್ತೀವಿ ಅಲ್ವಾ. 6+3 9 ಜರ್ನಲ್ ಎಂಟ್ರೀಸ್ ಬರುತ್ತೆ. ಓಕೆನಾ? ಎಷ್ಟು ಬರುತ್ತೆ? 9 ಜರ್ನಲ್ ಎಂಟ್ರೀಸ್. ಹೆಂಗ್ ಬರುತ್ತೆ ಜರ್ನಲ್ ಎಂಟ್ರೀಸ್? ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನೋಡಿ, 50,000 ಇಂಟು 2 ರುಪೀಸ್ 1 ಲ್ಯಾಕ್, ಕರೆಕ್ಟಾ? ನರೇಶನ್ ಏನಂತ ಬರೀತೀವಿ? ಬೀಂಗ್ ಅಪ್ಲಿಕೇಶನ್ ಮನಿ ರಿಸೀವ್. ಅಪ್ಲಿಕೇಶನ್ ಮನಿ ರಿಸೀವ್. ಎರಡನೇದು ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಕರೆಕ್ಟಾ? ಸೇಮ್ ಅಮೌಂಟ್, 1 ಲ್ಯಾಕ್ 1 ಲ್ಯಾಕ್. ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್, ಕರೆಕ್ಟಾ? ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್. ಮೂರನೇ ಜರ್ನಲ್ ಎಂಟ್ರಿ, ಕರೆಕ್ಟಾ? ಅಲಾಟ್ಮೆಂಟ್ ಟೋಟಲ್ ಅಲಾಟ್ಮೆಂಟ್ ಎಷ್ಟಿದೆ? 6 ರುಪೀಸ್, ಕರೆಕ್ಟಾ? ಇದರಲ್ಲಿ 2 ರುಪೀಸ್ ಪ್ರೀಮಿಯಂ ಹೋದ್ರೆ ಇನ್ನ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟಿರುತ್ತೆ? 4 ರುಪೀಸ್ ಇರುತ್ತೆ. ಹಾಗಾದ್ರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 50,000 ಇಂಟು 6 ರುಪೀಸ್ 3 ಲ್ಯಾಕ್ಸ್, ಕರೆಕ್ಟಾ? ಟು ಈ 6 ರುಪೀಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಗೆ ರಿಲೇಟೆಡ್ ಎಷ್ಟಾಗಿದೆ? 4 ರುಪೀಸ್ ಇದೆ, ಕರೆಕ್ಟಾ? 50,000 ಇಂಟು 4 ರುಪೀಸ್ ಈಸ್ 2 ಲ್ಯಾಕ್ಸ್. ಶೇರ್ ಪ್ರೀಮಿಯಂ ಸೇರಿರೋದು ಎಷ್ಟಿದೆ? 2 ರುಪೀಸ್ ಇದೆ, ಕರೆಕ್ಟಾ? 1 ಲ್ಯಾಕ್, ಕರೆಕ್ಟಾ? ಬೇಕಾದ್ರೆ ನಿಮ್ಮ ಅನುಕೂಲಕ್ಕೆ 50,000 ಇಂಟು 2 ರುಪೀಸ್ ಅಂತ ಬರೀತೀವಿ. ಓಕೆನಾ? ಈಗ ಏನಂತ ಬರೀತೀರಾ? ಬೀನ್ ಶೇರ್ ಅಲಾಟ್ಮೆಂಟ್ ಮನಿ, ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಬರೀತೀವಿ. ಓಕೆನಾ? ನಾಲ್ಕನೇದು ದುಡ್ಡು ಬಂದಿರೋದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಫುಲ್ ದುಡ್ಡು ಬಂದಿದೆ ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? ನಮಗೆ ಬ್ಯಾಲೆನ್ಸ್ ಡ್ಯೂ ಇರೋದು ಬರೀ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಮಾತ್ರ, ಕರೆಕ್ಟಾ? ಬೀನ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್. ಕರೆಕ್ಟಾ? ನೆಕ್ಸ್ಟ್ ಫಿಫ್ತ್ ಜರ್ನಲ್ ಎಂಟ್ರಿ. ಫಿಫ್ತ್ ಜರ್ನಲ್ ಎಂಟ್ರಿ ಏನು? ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ತೋರಿಸ್ಕೊಡ್ಬೇಕು, ಕರೆಕ್ಟಾ? ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಫೈನಲ್ ಕಾಲ್ ಅಲ್ಲಿ 4 ರುಪೀಸ್ ಇದೆ. 50,000 ಇಂಟು 4 ರುಪೀಸ್ ಇಸ್ 2 ಲ್ಯಾಕ್ಸ್. ನಮ್ಗೆ ಒಟ್ಟು ಎಷ್ಟು ಬರಬೇಕು? 2 ಲ್ಯಾಕ್ಸ್ ಬರಬೇಕು. ಬಂದಿದ್ಯಾ?
ಗೊತ್ತಿಲ್ಲ ನೋಡ ಬೀಂಗ್ ಶೇರ್ ಫಸ್ಟ್ ಫೈನಲ್ ಕಾಲ್ ಮನಿ ಡ್ಯೂ ಕರೆಕ್ಟಾ ಆರ್ ನೇಮ್ ಎಷ್ಟು ದುಡ್ಡು ಬಂದಿದೆ ಅಂತ ನೋಡಿ 50,000 ಶೇರ್ ಹೋಲ್ಡರ್ಸ್ ಕೊಡಬೇಕಾಗಿತ್ತು ಇದರಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು ಜನ ಕೊಟ್ಟಿದ್ದಾರೆ 5,000 ಜನ ಕೊಟ್ಟಿಲ್ಲ ಇನ್ನು ಎಷ್ಟು ಜನ ಕೊಟ್ಟಿದ್ದಾರೆ ಹಾಗಾದ್ರೆ ಇನ್ನೂ 45,000 ಪೀಪಲ್ ಕೊಟ್ಟಿದ್ದಾರೆ ಕರೆಕ್ಟಾ ಹಾಗಾದ್ರೆ ನಮಗೆ ದುಡ್ಡು ಬಂದಿರೋದು ಓಕೆನಾ ಬ್ಯಾಂಕ್ ಅಕೌಂಟ್ ಡೆಬಿಟ್ 45,000 × 4 rupees ಕರೆಕ್ಟಾ ಎಷ್ಟು ಬರುತ್ತೆ 1,80,000 rupees ಬರುತ್ತೆ ಕರೆಕ್ಟಾ ನೋಡಿ ಬೇಕಾದ್ರೆ 1,80,000 ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಈ ಕೊಡದೇ ಇರತಕ್ಕಂಥವ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ ಓಕೆನಾ ಈಗ ಬೀಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 5,000 shares ಕರೆಕ್ಟಾ ಬರೆದ್ಬಿಟ್ವ ಕಂಪ್ಲೀಟ್ ಆಗಿ ಮುಗೀತು ಈಗ ಏನ್ ಮಾಡ್ತಾ ಇದ್ದಾರಂತೆ ಇಲ್ಲಿ 50,000 shares ಇಶ್ಯೂ ಮಾಡಿರೋದು ಆ 50,000 shares ನವರು ಅಪ್ಲಿಕೇಶನ್ ದುಡ್ಡು ಕೊಟ್ಟಿದ್ದಾರೆ ಅಲಾಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಆದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಬರೋಷ್ಟೊತ್ತಿಗೆ ಯಾವನೋ ಒಬ್ಬ 5,000 shares ತಗೊಂಡಿದ್ದ ಅವನ ಹತ್ರ ಫೈನಲ್ ಕಾಲ್ ದುಡ್ಡು ಕೊಡೋದಕ್ಕೆ 4 rupees ದುಡ್ಡು ಇರಲಿಲ್ಲ ಅವ್ ನನ್ನ ಕೈಯಲ್ಲಿ ಕೊಡಕ್ ಆಗಲ್ಲ ಅಂತ ಹೇಳ್ದ ಆಗ ಕಂಪನಿ ಏನ್ ಮಾಡ್ತು ಅವನ ಶೇರ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತು ಫರ್ಫೀಟ್ ಮಾಡಿದೆ ಈಗ ಫರ್ಫೀಟ್ ಮಾಡೋದಕ್ಕೆ ಎಂಟ್ರಿ ಎಲ್ಲಿಂದ ಮಾಡ್ತೀವಿ ಅಂದ್ರೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಒಂದು ಶೇರ್ ಮೇಲೆ 10 rupees ಪಾರ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಕರೆಕ್ಟಾ 50,000 rupees ಇದರಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು ಕೊಟ್ಟಿಲ್ಲ 10 rupees 4 rupees ಕೊಟ್ಟಿಲ್ಲ ಹಾಗಾದ್ರೆ 5,000 × 4 rupees ಎಷ್ಟಾಯ್ತು 20,000 ಆಯ್ತು ಹಾಗಾದ್ರೆ ಇನ್ನೆಷ್ಟು ಕೊಟ್ಬಿಟ್ಟಿದ್ದಾರೆ ಅವರು 6 rupees ಕೊಟ್ಟಿದ್ದಾರೆ ಕರೆಕ್ಟಾ ಶೇರ್ ಅದನ್ನ ಏನ್ ಮಾಡ್ತಾ ಇದೀವಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ನೋಡಿ 5, 10 rupees ಅಲ್ಲಿ ಟೋಟಲ್ 10 rupees ಅಲ್ಲಿ 4 rupees ಫಸ್ಟ್ ಅಂಡ್ ಫೈನಲ್ ಕಾಲ್ ಕೊಟ್ಟಿಲ್ಲ 10 rupees 4 rupees ಕೊಟ್ಟಿಲ್ಲ ಇನ್ನೆಷ್ಟು ಕೊಟ್ಟಿದ್ದಾರೆ 6 rupees ಆಲ್ರೆಡಿ ಕೊಟ್ಟಿದ್ದಾರೆ ಕರೆಕ್ಟಾ 30,000 ಪ್ರೀಮಿಯಂ ಇನ್ಕ್ಲೂಡ್ ಮಾಡೋದು ಬೇಡ ಓಕೆನಾ ಪ್ರೀಮಿಯಂ ತೆಗಿಬೇಕು ಟೋಟಲ್ 10 rupees ನಲ್ಲಿ ಟೋಟಲ್ ಇದು 12 ಆಯ್ತಲ್ವಾ 12 ರಲ್ಲಿ 2 rupees ಪ್ರೀಮಿಯಂ ಅಂದ್ರೆ ಫೇಸ್ ವ್ಯಾಲ್ಯೂ ಎಷ್ಟು 10 rupees 4 rupees ಮಾತ್ರ ಕೊಟ್ಟಿಲ್ಲ ಅರ್ಥ ಆಯ್ತಾ ಈ 4 rupees ಏನ್ ಮಾಡಿದಾರೆ ಕೊಟ್ಟಿದ್ದಾರೆ ಅದನ್ನ ಈಗ ಏನ್ ಮಾಡಿದೀವಿ ಕ್ಯಾನ್ಸಲ್ ಮಾಡ್ತೀವಿ ಬೀಂಗ್ ಏನಂತ ಬರೀತೀರ ಶೇರ್ಸ್ ಫರ್ಫೀಟ್ ಅಷ್ಟೇ ಇನ್ನೇನಿಲ್ಲ ಬೀಂಗ್ ಶೇರ್ಸ್ ಫರ್ಫೀಟ್ ಈಗ ಕ್ಯಾನ್ಸಲ್ ಮಾಡಿರೋ 5,000 shares ಅನ್ನ ರೀಇಶ್ಯೂ ಮಾಡ್ತಾ ಇದ್ದೀವಿ ರೀಇಶ್ಯೂ ಎಷ್ಟಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ 7 rupees ಪರ್ ಶೇರ್ ರೀಇಶ್ಯೂ ಮಾಡಿದ್ರೆ ದುಡ್ಡು ಬರುತ್ತೆ ಅಲ್ವಾ ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ನೋಡಿ 5,000 × 7 rupees 35 rupees 35,000 rupees ಕರೆಕ್ಟಾ ಆದ್ರೆ ಎಲ್ಲಾ ಶೇರ್ ಕ್ಯಾಪಿಟಲ್ ಎಷ್ಟಿರ್ಬೇಕು 50,000 ಇರ್ಬೇಕು ಆದ್ರೆ ಇದೆಷ್ಟಿದೆ 35,000 ಇದೆ ಇನ್ನು ಎಷ್ಟು ಬೇಕು ನಮ್ಗೆ 15,000 ಬೇಕು ಅದನ್ನ ಎಲ್ಲಿಂದ ತಗೋಣ ಶೇರ್ ಫಾರ್ ಫ್ಯೂಚರ್ ಇಂದ ತಗೋಣ ಅರ್ಥ ಆಗ್ತಾ ಇದ್ಯಾ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 15,000 ಟು ಏನ್ ಮಾಡ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಾಯ್ತು ಟೋಟಲ್ 50,000 ಆಯ್ತು ಇಲ್ಲಿ ಡೆಬಿಟ್ ಕ್ಯಾಪಿಟಲ್ ಡೆಬಿಟ್ ಆಯ್ತು ಮತ್ತೆ ಏನಾಗಿದೆ ಕ್ರೆಡಿಟ್ ಆಗಿದೆ ಅಲ್ಲಿಗೆ ಲೆವೆಲ್ ಆಗಿದೆ ನೆಕ್ಸ್ಟ್ ಏನ್ ಮಾಡ್ತೀವಿ ಬೀಂಗ್ ಫಾರ್ಫೀಟೆಡ್ ಶೇರ್ಸ್ ರೀಇಶ್ಯೂ ಕರೆಕ್ಟಾ ಎಸ್ ಆರ್ ನೋ ಲಾಸ್ಟ್ ಅಲ್ಲಿ ನೋಡಿ ಫರ್ಫೀಟ್ ಮಾಡಿರೋದ್ರಿಂದ ಕ್ಯಾನ್ಸಲ್ ಮಾಡಿರೋದ್ರಿಂದ ನಮ್ಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ 30,000 rupees ಗೈನ್ ಆಗಿದೆ ಕರೆಕ್ಟಾ ಆದ್ರೆ ರೀಇಶ್ಯೂ ಮಾಡಿರೋದ್ರಿಂದ ಎಷ್ಟು ಲಾಸ್ ಆಗ್ತಾ ಇದೆ 15,000 ನಮ್ಗೆ ಗೈನ್ ಜಾಸ್ತಿ ಇದೆ ಇನ್ನು ಎಷ್ಟಿದೆ ಇನ್ನು 15,000 ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು
ಅರ್ಥ ಆಯ್ತಾ? ಇದು ಚೆನ್ನಾಗಿ ನಾಪ್ಕ ಇಟ್ಕೊಳ್ಬೇಕು. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 15,000 being, you know, share for future transfer. Got it?